ஹாய் எவ்ரிவன், வெல்கம் பேக் டு மை யூடியூப் சேனல். எல்லா சிஇடி ವಿದ್ಯಾರ್ಥಿಗಳಿಗೆ நம்ம ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ಸಿಇಟಿ ಇಶ್ಯೂ ಕುರಿತು ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಕರ್ನಾಟಕ ಅವ್ರು ಬಂದುಬಿಟ್ಟು ಡಿವಿಷನ್ ಆಫ್ ಬೆಂಚ್ಗೆ ಮೂವ್ ಆಗಿದೆ, ಅಂದರೆ ಮೀನ್ಸ್ ನ್ಯಾಯಾಲಯದಲ್ಲಿ ಏಕಸದಸ್ಯ ಪೀಠ ಅಂತ ಇರುತ್ತೆ. ಮುಂಚೆ ಜಡ್ಜ್ ಅನೌನ್ಸ್ಮೆಂಟ್ ಮಾಡಿದ್ದು ಏಕಸದಸ್ಯ ಪೀಠ, ಏಕ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ದು, ಈಗ ಬೆಂಚ್ಗೆ ಮೂವ್ ಆಗಿದೆ. ಅಂದರೆ 2-3 ನ್ಯಾಯಪೀಠದಿಂದ ನಿಮಗೆ ತೀರ್ಪು ಬರುವ ಸಾಧ್ಯತೆ ಇದೆ. ಅಂದು 15 ತೀರ್ಪು ಬರಬೇಕಿತ್ತು, ಆದರೆ ಅದೇ ರೀತಿ ಅಬ್ಜೆಕ್ಷನ್ನು ಕೂಡ ಹಾಕಿದರು. ಆ ಕಾರಣದಿಂದ 19 ನಿಮ್ಮ ತೀರ್ಪು ಕೂಡ ಮುಂದಾಗಿದೆ ಅಂತ ಹೇಳಿ ಒಂದು ಅಧಿಕೃತ ಮಾಹಿತಿ. ನಂತರ 2ನೇ ಮಾಹಿತಿ ಬಂದುಬಿಟ್ಟು, ಇಲ್ಲಿ ನಿಮಗೆ ಮೊನ್ನೆ ಏನೇನಾಯಿತು ಅಂತ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ. ಇಲ್ಲಿ ಕೆ ಎ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ರ್ಯಾಂಕಿಂಗ್ ಲಿಸ್ಟನ್ನು ರೀಡೂ ಮಾಡ್ತಾ ಇದ್ದಾರೆ. ಏನಂದರೆ 75-25 ಅದೇ ರೀತಿ 50-50 ಇಟ್ಕೊಂಡು ಇಲ್ಲಿ ಮನವರಿಕೆಯನ್ನು ಮಾಡ್ತಾ ಇದ್ದಾರೆ ನ್ಯಾಯಾಲಯಕ್ಕೆ. ಏನಂದರೆ ಈಗ ಫಾರ್ ಎಕ್ಸಾಂಪಲ್ 50-50 ಮಾಡಿದ್ರೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ 1000 ರ್ಯಾಂಕಿಂಗ್ ಒಳಗೆ, ಅದೇ ರೀತಿ 75-25 ಮಾಡಿದ್ರೆ ಓನ್ಲಿ ಮಿನಿಮಮ್ ಕೆಲವೇ ವಿದ್ಯಾರ್ಥಿಗಳು ಬರ್ತಾರೆ. ಅದೇ ರೀತಿ 1000-1,00,000 ಒಳಗೆ 50-50 ಮಾಡಿದ್ರೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ, 75-25 ಬಂದರೆ ಎಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಇಷ್ಟೇ ವಿದ್ಯಾರ್ಥಿಗಳಿಂದ ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಇದನ್ನು ಮನವರಿಕೆ ಮಾಡಲು ಕೋರ್ಟ್ ಮೂಲಕ ಮೊರೆ ಹೋಗ್ತಿದ್ದಾರೆ. ಅದನ್ನು ವಿತ್ ಪ್ರೂಫು ನ್ಯಾಯಾಲಯಕ್ಕೆ ಅವರು ಮಾನ್ಯ ಕೆ ಇಯವರು ಅಥವಾ ಸರ್ಕಾರದವರು ಮಾಹಿತಿಯನ್ನು ಕೊಡ ಹೋಗ್ತಿದ್ದಾರೆ. ಇದರಿಂದ ನ್ಯಾಯಾಲಯವು ಏನು ತೀರ್ಪುಗೊಳಿಸುತ್ತೆ ಅಥವಾ ತೀರ್ಮಾನ ಮಾಡುತ್ತೆ ಅದಕ್ಕೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾಗುತ್ತೆ. ಅಂತಿಮ ತೀರ್ಪು ಬರೋಕ್ಕೆ ಕಾರಣ ಇರುತ್ತೆ. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದೇ ವಿದ್ಯಾರ್ಥಿ ಕೂಡ ನ್ಯಾಯ ಸಿಗಬೇಕು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದೇ ಅಂತೇಳಿ ಕಾನೂನು ಅನುವಾದ. ಬಟ್ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇಷ್ಟೇ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಬರೋದು, ಇಷ್ಟು ವಿದ್ಯಾರ್ಥಿಗಳಿಗೆ ನಾವು ಇಡೀ ಪ್ರೊಸೆಸ್ನ ಚೇಂಜ್ ಮಾಡಬೇಕಾ, ಇಡೀ ರ್ಯಾಂಕಿಂಗ್ನ ಚೇಂಜ್ ಮಾಡಬೇಕಾ, ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತಾನೆ ಮನವರಿಕೆಯನ್ನು ಕೂಡ ಮಾಡ್ತಾ ಇದ್ದಾರಂತೆ. ಸದ್ಯಕ್ಕೆ ಇದು ಅಪ್ಡೇಟ್ಸ್. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.